ಎಷ್ಟು ದುರಂಕಾರ ಇರಬೇಕು ಅವನಿಗೆ. ತಂದೆ ಅನ್ನೋದನ್ನ ಮರೆತು ಅವ್ರ ಆಫೀಸಿಗೆ ನುಗ್ಗಿ ಗಲಾಟೆ ಮಾಡಿ ಸ್ಟ್ರೈಕ್ ಮಾಡ್ತಿದ್ದಾನೆ. ಇವತ್ತು ಮಾತ್ರ ಅವನು ಸುಮ್ಮನೆ ಬಿಡಲ್ಲ ಅಮ್ಮ. ಕೋಪ ಮಾಡ್ಕೋಬೇಡವ ಅರಿಯ, ಕೋಪ ಮಾಡ್ಕೊಂಡಷ್ಟು ತೊಂದರೆ ಜಾಸ್ತಿ ಆಗುತ್ತೆ. ಅವ್ನು ಯಾರ್ದೋ ಮಾತು ಕೇಳ್ಕೊಂಡು ಈ ರೀತಿ ಆಡ್ತಾ ಇದ್ದಾನೆ ಕಣೋ. ದುಡ್ಕೆ ಯಾವ ನಿರ್ಧಾರನೂ ತಗೋಬೇಡ. ಇಷ್ಟೆಲ್ಲ ಆದ್ಮೇಲೂ ಮಗನ ಪರ ವಹಿಸ್ಕೊಂಡು ಮಾತಾಡ್ತಿರಲ್ರಿ ನೀವು? ನನ್ನ ಮೇಲಿನ ದ್ವೇಷಕ್ಕೆ ಈ ರೀತಿ ಸೇಡ್ ತೀರಿಸ್ಕೊತಾ ಇದ್ದಾನೆ ಅವನು. ಇಷ್ಟು ದಿನ ರಾಜಕೀಯದಲ್ಲಿ ನಾನು ಉಳಿಸ್ಕೊಂಡ್ಬಂದಿದ್ದ ಕ್ಲೀನ್ ಇಮೇಜ್ಗೆ ಡ್ಯಾಮೇಜ್ ತರುವಂತ ಕೆಲಸ ಮಾಡ್ತಿದ್ದಾನೆ. ಇಲ್ದೆ ಇರೋದನ್ನ ಇದೆ ಅಂತ ನನ್ನ ಮೇಲೆ ಸ್ಟ್ರೈಕ್ ಮಾಡಿ ಬೊಬ್ಬೆ ಹೊಡಿತಾ ಇದ್ರೆ ತಂದೆ ಮೇಲೆ ಮಗ ಆರೋಪ ಮಾಡ್ತಿದ್ದಾನೆ ಅಂತ ಟಿವಿಯವರು ನ್ಯೂಸ್ ಪೇಪರ್ ಅವರು ದೊಡ್ಡ ನ್ಯೂಸ್ ಮಾಡ್ತಾರೆ. ನಾನು ಹೊರಗಡೆ ತಲೆ ಇಟ್ಕೊಂಡು ಓಡಾಡಕ್ಕಾಗುತ್ತಾ? ನನ್ನ ಮರ್ಯಾದೆ ಏನಾಗ್ಬೇಕು ಹೇಳಿ? ನನಗೆ ಗೊತ್ತು ಸೂರ್ಯ ಅವರೇ, ಆದ್ರೆ ನಾನು ಏನ್ ಮಾಡಕ್ಕಾಗತ್ತೆ ಹೇಳಿ? ನಿಮ್ ವಿರೋಧ ಮಾಡ್ತಾ ಇರೋ ಧರಣಿಗೆ ನನ್ ವಿರೋಧನೂ ಇದೆ. ವಿರೋಧ ಇದ್ರೆ ನಾಳೆ ಬಿಟ್ಟು ಕರ್ಕೊಂಬನ್ನಿ, ಎಲ್ಲ ಸರಿ ಹೋಗುತ್ತೆ. ಅವನಿಗೆ ಈ ರೀತಿ ಬುದ್ಧಿ ಹೇಳಿದ್ರೆ ಏನು ತಿಳುವಳಿಕೆ ಬರಲ್ಲ. ಎರಡು ಲಾಟಿ ಏಟ್ ಬಿದ್ರೆ ಸರಿ ಹೋಗೋದು. ತಾನು ಮಾಡಿದ್ದೆ ಸರಿ, ತಾನೇ ಸಾಚ ಅನ್ನೋ ತರ ಮಾತಾಡ್ತಾನೆ. ಬೇರೆಯವ್ರಿಗೆ ಕಷ್ಟ ಕೊಡೋದನ್ನ ನೋಡಿ ತಾನು ಖುಷಿ ಪಡ್ತಾನೆ. ಈಗ ನೋಡಿ, ನಿಮ್ ವಿರೋಧನೇ ರಾಜಕೀಯಕ್ಕೆ ನಿಂತೀನಿ ಅಂತ ಹೇಳ್ತಿದ್ದಾನೆ. ಹೀಗೆ ಮಾಡ್ತಿದ್ರೆ ಹೊರಗಡೆ ಜನಗಳಿಗೆ ಮುಖ ತೋರ್ಸಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬೇಕಾಗುತ್ತೆ ನಾನು. ಏನ್ ಮಾತಂತ ಆಡ್ತಿದ್ದೀರ ಸೂರ್ಯ ಅವರೇ? ಇನ್ನೇನು ಈ ರೀತಿ ಸುಳ್ಳು ಆಪಾದನೆ ಓದ್ಕೊಂಡು ಬದುಕಿದ್ದು ಏನ್ ಪ್ರಯೋಜನ ಹೇಳಿ? ನೀವ್ಯಾಕೆ ಸಾಯ್ಬೇಕು? ನಿಮ್ ವಿರೋಧನ ರಾಜಕೀಯದಲ್ಲಿ ನಿಲ್ತೀನಿ ಅಂತ ತೊಡೆ ತಟ್ಟಿ ಇಲ್ದೇ ಆಪವಾದನೆ ಮಾಡ್ತೀನಲ್ಲ, ಅವನ್ನ ಲಾಕಪ್ ಕರ್ಕೊಂಡೋಗಿ ಬೂಟ್ ಕಾಲಲ್ಲಿ ಎರಡು ಒದ್ರೆ ರಾಜಕೀಯ ಅದು ಇದು ಅನ್ನೋ ಹುಚ್ಚ ಇಳಿಯತ್ತೆ, ತನಗಿರೋ ಪೊಗರು ಇಳಿಯತ್ತೆ. ನೋಡ್ತೀರಿ ಅವನಿಗೆ ಗ್ರಾಚಾರ ಹೆಂಗ್ ಬಿಡಿಸ್ತೀನಿ ಅಂತ. ಸೂರ್ಯವ್ರೆ ನೀವಾದ್ರೂ ಹೇಳಿ ಸೂರ್ಯವ್ರೆ, ಏನಾದ್ರೂ ಅನಾಥ ಮಾಡಿ ಸೂರ್ಯವ್ರೆ.